ಇವನಿ ಬ್ರೋ ಫ್ರೆಂಡ್ಸ್ ಸೇರ್ಕೊಂಡ್ರು ತುಂಬಾನೇ ಕೆಟ್ಟೋಗ್ಬಿಟ್ರು. ಅದೇ ಕಣಪ್ಪ, ಎಲ್ಲ ಚಟನೂ ಹಚ್ಕೊಂಡವರಂತೆ. ಹೌದು, ಇಲ್ಲದ ಚಟ ಇಲ್ಲ. ಸಿಗರೇಟು, ಕಾಂಜಾ, ಅಫೀಮು, ಕುಡಿತ, ಇನ್ನು ನನಗೆ ಅರ್ಥವೇ ಆಗದ ಕೆಲವೊಂದು ಹೆಸರುಗಳು ಎಲ್ಲಾನು ಇದೆ. ಈಗ ನನ್ನ ಮಗ ಅನ್ನೋದಕ್ಕೆ ನಾಚಿಕೆ ಆಗುತ್ತೆ. ಹೇ, ಹಂಗೆಲ್ಲ ಹೇಳ್ಬೇಡ. ಹೇಳಿದೆ ಹೆಂಗಿರ್ಲಿ, ಎಲ್ಲಾದರೂ ಬಿದ್ದುಕೊಂಡಿರೋದು. ಯಾರಾದರೂ ಊರವ್ರ ಕಂಡ್ರೆ ರಾತ್ರಿ 12 ಗಂಟೆ 2 ಗಂಟೆ ಹೊತ್ತಿಗೆಲ್ಲ ಮನೆಗೆ ತಂದುಬಿಟ್ಟು ಹೋಗ್ತಾರೆ. ನೋಡಿ ಪೀಟರ್, ನೀನು ಈ ವಿಷಯದಲ್ಲಿ ಇನ್ನಷ್ಟು ಎಚ್ಚೆತ್ಕೊಳ್ಬೇಕು. ನೀನಪ್ಪ ತಂದೆ, ನಿನ್ನ ಮಗನ್ನ ಸರಿದಾರಿಗೆ ತರಬೇಕಾಗಿರೋದು ನಿನ್ನ ಜವಾಬ್ದಾರಿ. ನಿಂಗೆ ಮಗ ಅನ್ನೋಕ್ಕೆ ನಾಚಿಕೆ ಆಗ್ಬೋದು, ಆದರೆ ಚಾ ನಿನ್ನ ಮಗಳೇ. ನೀನು ಹೇಳ್ತೀಯ, ಆದರೆ ನಾನೇನು ಮಾಡಲಿ? ನೀನು ನನ್ನ ಜೊತೆ ನಿಂತರೆ ಸಾಕು, ಬಾಕಿ ಎಲ್ಲ ನಾನು ಮಾಡ್ತೀನಿ. ಆಯಿತು, ಇದರಲ್ಲಿ ನನಗೆ ಗುಣ ಇದೆ. ನನ್ನಿಂದ ಏನಾಗಬೇಕು ಹೇಳು, ನಾ ಮಾಡಿಕೊಡ್ತೀನಿ. ಪೀಟರ್, ನನಗೆ ನಿಮ್ಮ ಮಗ ಜಾನ್ ಮತ್ತು ಅವರಿಬ್ಬರು ಫ್ರೆಂಡ್ಸನ್ನು ನೋಡಬೇಕು. ಅವರನ್ನು ನೀನು ಒಂದು ಕಡೆ ಸೇರಿಸು, ನಾನು ಬರ್ತೀನಿ. ಹಾಂ, ಅಷ್ಟು ಮಾತ್ರ ಅಲ್ಲ, ಜೊತೆಗೆ ಕಾನ್ ಸಾಬರು ಮತ್ತು ಸಂಕ್ರಾಣ ಕೂಡ ಬೇಕು. ಆಯಿತು ಜಯಣ್ಣ, ನಾನು ಆದಷ್ಟು ಬೇಗ ಅರೇಂಜ್ ಮಾಡ್ತೀನಿ. ನಮ್ಮಪ್ಪಂಗೂ ಹೇಳವ್ರೆ, ಯಾವಂಗೆ ಗೊತ್ತು? ಅದೇನ್ ಪ್ಲಾನ್ ಮಾಡೋರಂತ ನಾವ್ ಯಾಕೆ ಹೋಗ್ಬೇಕು? ಆದ್ರೂ ಯಾಕಿರ್ಬೇಕು ಕಳೆದಿರೋದು? ಹೇಳ ಜಾನ್, ಅಬು ಹೋಗ್ಬಿಡೋಣ. ಹೋದ್ರೆ ಏನಂತೆ? ಒಳ್ಳೆ ಬುದ್ಧಿವಾದ ಹೇಳ್ತಾರೆ. ಡ್ರಗ್ ತೆಗೆದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ, ಕ್ಯಾನ್ಸರ್ ಬರುತ್ತೆ, ಗಾಂಜಾ ಹೊಡೆದ್ರೆ ಸಾಯ್ತೀರಾ ಅಂತೆಲ್ಲ. ಯಾರಿಗೆ ಬೇಕಿವ್ರ ಪುರಾಣ? 3 ವರ್ಷದಲ್ಲಿ ನಂಗೇನಾಗಿಲ್ಲ, ಈಗ ಸಾಯಕ್ಕೆ. ಹಂಗಲ್ಲ, ಯಾವಾಗ್ಲೂ ಪಪ್ಪ ಬುದ್ಧಿ ಹೇಳ್ತಾರೆ. ಆದ್ರೂ ನಾವು ಕುಡಿತೇವೆ, ಸ್ಟಫ್ ಹೊಡಿತೇವೆ, ಇನ್ನು ಹಂಗೇನೆ. ಆದ್ರೆ ನಿನ್ನೆ ಪಪ್ಪ ಹುಟ್ಕೊಂಡು ಹೇಳಿದ್ರು, ಹಂಗಾಗಿ ನಂಗೆ ಹೋಗೋದಿರಕ್ಕಾಗಲ್ಲ. ಆಗೋದಾಗ್ಲಿ, ಹೋಗ್ಬಿಡೋಣ. ನೀವಂದ್ರಿ ಅಂತ ಬರ್ತೀನಿ, ಮತ್ತೆಲ್ಲ ಏನಾದ್ರೂ ಹಂಗೆ ಹಿಂಗೆ ಅಂದ್ರೆ ನಾನ್ ನೆಟ್ಟಾಗಿರಲ್ಲ. ಇರ್ಲಿಕ್ಕಲ್ಲ, ನೋಡುವ ಅದೇನಾಗುತ್ತೆ ಅಂತ. ಇನ್ನೂ ಬಂದಿಲ್ಲ, ಎಲ್ಲಿದ್ದಾರೋ ಯಾರು ಗೊತ್ತು? ಹೇ ತಡೀರಿ, ಬಂದೇ ಬರ್ತಾರೆ. ಹಾ ನೋಡಿ, ಬರ್ತಾವ್ರೆ. ಓ ಬಂದ್ಬಿಟ್ರಾ? ಏ ಡ್ಯಾಡ್, ಎಲ್ಲರನ್ನು ಕರೆದ್ಬಿಟ್ಟು ಏನ್ ಪ್ಲಾನ್ ಮಾಡಿದ್ಯಾ? ಏನು ಅಂತ ಹೇಳ್ಬೇಕು ನಿಂಗೆ ಗೊತ್ತಿಲ್ವೇ ಏನು? ಹೇ ಪೀಟರ್ ತಡಿಯೋ, ಈಗ ಮಾತಾಡಿ ಪ್ರಯೋಜನ ಇಲ್ಲ, ಅದಾಗಲೇ ಮುಂಚೆನೆ ಆಗ್ಬೇಕಿತ್ತು. ಅವೆಲ್ಲ ಬಿಟ್ಟಾಕ್ರಿ ಅಪ್ಪ, ನಾವು ಬಂದಿರೋ ವಿಷಯವನ್ನು ಮುಂದುವರಿಸೋಣ. ನೋಡ್ರಪ್ಪ ಹುಡುಗ, ನಿಮ್ಮನ್ನ ಇಲ್ಲಿಗೆ ಕರೆಸಿರೋದು ನಾನು. ಯಾಕೆ ಗೊತ್ತಾ? ಯಾಕೆ, ಏನಾಗಬೇಕಿತ್ತು? ಅದೇ ಯಾಕಂತ ನಾನು ಹೇಳಿದ್ದೇನೆ ನಿಮ್ಗೆ ಗೊತ್ತು. ಇಡೀ ಊರೇ ನಿಮ್ಮ ಬಗ್ಗೆ ಮಾತಾಡ್ತೀವಿ. ನಿಮ್ಮ ಅಪ್ಪಂದ್ರಿಗೆ ಜನರಿಗೆ ಮಕ್ಕ ತೋರಿಸೋಕ್ಕೇನೆ ಮುಜುಗರ, ನಿಮ್ಮ ತಾಯಂದಿರ ಗೋಡು ಕಾಣಕ್ಕಾಗ್ತಿಲ್ಲ. ಅದಕ್ಕೆ ನೀನೇನು ಮಾಡ್ಬೇಕಂತಿದ್ದೀರಾ? ಹೇ ಜಾನ್ ತಡಿಯೋ, ಅದೇನು ಹೇಳ್ತಾವ್ರೆ ಕೇಳೋಣ. ಕೇಳ್ರಿ ಹುಡುಗರ, ನಿಮ್ದು ಇನ್ನೂ ಚಿಕ್ಕ ವಯಸ್ಸು, ನಿಮ್ಮ ಜೀವನದಲ್ಲಿ ಇನ್ನೂ ಹಲವಾರು ಸಾಧನೆ ಮಾಡ್ಬೋದು. ನಿಮ್ಮ ಯೌವನ ಡ್ರಗ್ ಬಳಸಿ ನಾಶವಾಗಕ್ಕಿರೋದಲ್ಲ, ನಿಮ್ಮ ಕುಟುಂಬದ ಭವಿಷ್ಯ ನಿಮ್ಮ ಕೈಯಲ್ಲಿರೋದು. ನೀವು ಒಳ್ಳೆದಾರಿಗೆ ಬರಬೇಕು. ರೀ ಜಯಣ್ಣ, ಸಾಕು ನಿಲ್ಸಿ ನಿಮ್ಮ ಪುರಾಣ. ನೀವು ಯಾಕೆ ನಮ್ಮ ಬದುಕಿಗೆ ತಲೆ ಹಾಕಕ್ಕೆ ಬರ್ತೀರಾ? ಸುಮ್ಮನೆ ಇಟ್ಕೊಳ್ಳಿ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ಜಾನ್, ನೀ ಯಾರ ಹತ್ರ ಮಾತಾಡ್ತಾ ಐತಿ ಅಂತ ಗೊತ್ತಾ ನಿಂಗೆ? ಏನು ಅಂದ್ಕೊಂಡಿದ್ದೀವಲ್ಲ, ಏ ನನ್ನ ವಿಷಯಕ್ಕೆ ಬರಬೇಡ ಅಂದಿಲ್ವಾ? ಏನಾಯ್ತು, ಅಂದ ಮೇಲೆ ಕೈ ಮಾಡ್ತೀಯ? ಎಲ್ಲ ಕರೆದ್ಬಿಟ್ಟು ನಮ್ಗೇನೆ ಬುದ್ಧಿ ಹೇಳ್ತಿದ್ದೀರಾ? ನಮ್ಮನ್ನ ನಂಬಾರಿಗೆ ಬಿಟ್ಬಿಡಿ. ಹೇ ಶಿವ್, ಸಾಕ್ ನಿಲ್ಸು. ಏನಿಲ್ಲ ಅಂದ್ರು ನನ್ ವಯಸ್ಸಾಯ್ತು ಅವರಿಗೆ. ಅಂಕಲ್, ನಮ್ಗೇನೆ ಇಲ್ಲಿ ನಿಲ್ಲಕ್ಕಾಗಲ್ಲ, ನಾವು ಹೊರಡ್ತೀವಿ. ಬಣ್ಣ ಹೋಗೋಲ್ವಾ? ಯಾರಿಗೆ ಬೇಕಿದ್ರ ಬುದ್ಧಿವಾದ? ಜಯಣ್ಣ ಕ್ಷಮಿಸ್ಬೇಕು, ನಮ್ಮ ಮಕ್ಕಳು ಏನೆಲ್ಲ ಮಾತಾಡ್ಬೇಕು. ಹಿಂಗಾದ್ರೆ ಏನ್ ಮಾಡೋದು?
ಜಯನ ಜೊತೆನೆ ಹಂಗ ಮಾತಾಡಿದ್ರು. ನಮ್ಗೋಸ್ಕರ ನೀವು ಬಂದು ನಿಮ್ಗೇನೆ? ಹೇ ಬಿಟ್ಟಾಕಪ್ಪ, ಪರವಾಗಿಲ್ಲ, ನಮ್ಮ ಮನೆ ಬರ, ಬಿಟ್ಟಾಕೋಣ, ನಾವು ಹೊರೋಣ. ಆಯ್ತಪ್ಪ, ಹೋಗ್ಬಿಡು. ಎರಡ್ಮೂರು ವರ್ಷ ಆಯ್ತು ನಾವ್ ಹಿಂಗೆ ಇರೋದು. ಸಾಯೋದಿದ್ರೆ ಯಾವತ್ತೂ ಸಾಯ್ಬೇಕಿತ್ತು, ಅದಕ್ಕೆ ಇಷ್ಟೊಂದು ಟೈಮ್ ಬೇಕಾ? ಆಗಲ್ಲ ಅನ್ನೋದು ನಮ್ ನಂಬಿಕೆ, ಆದ್ರೆ ಏನಾರ ಆಗೋದಿದ್ರೆ ಇಲ್ತೇ ಆಗ್ಬೇಕು. ಇವತ್ತು ನಂಗದು ನೋಡ್ಬೇಕು. ಜಾನ್, ನಿಮ್ಗೇನ್ ಬೇಕಂತ ಹೇಳಿ, ನಾನ್ ಕೊಡ್ತೀನಿ. ಇವತ್ತಿನ ನಿಮ್ ಮೂಡ್ ನಮ್ಗೆ ಅರ್ಥ ಆಗುತ್ತೆ. ಅದು ಇವನೇನೋ ಇವತ್ತು ಸ್ಪೆಷಲ್ ಐಟಮ್ ತಂದವನಿ. ಅದೇವನ ಓವರ್ ಎಂಟ್ರಿಯಲ್ಲೇ ಗೊತ್ತಾಯ್ತು. ಹೇ ಬಾಸ್, ಏನೆಲ್ಲ ಐತೆ, ಎಲ್ಲರೂ ಬೇಕು, ಅದೆಷ್ಟೇ ಕಾರ್ ಸ್ಟಫ್ ಆದ್ರು. ಅದಕ್ಕೇನೆ ಅಲ್ವೋ ನಾನಿರೋದು. ಇವತ್ತು ಕೊಕ್ಕೆನ್ ಜೊತೆ ಹೊರಲಾಡ್ಬೇಕು, ಮತ್ತೆ ಬೇರೊಂದು ಐಟಮ್ ಐತೆ. ಅದು ಏನ್ರಿ, ಏನ್ ಬೇಕು ಹೇಳಿ. ಹಾ ದುಡ್ಡು, ಅದೆಷ್ಟು ಬೇಕು ಹೇಳು ಬಾಯ್. ನಿನ್ನೆ ಒಬ್ಬನ ತಲೆ ಹೊಡೆದಿದ್ದು ಸುಮ್ಮನಲ್ಲ, ದುಡ್ಡಿಗೇನು? ಆ ದುಡ್ಡು ನಮ್ಮಲ್ಲೈತೆ, ತೋರ್ಸು ತಗೋ. ಅದೆಷ್ಟು ಬೇಕು ಅಂತ? ಹೇ ಫ್ರೆಂಡ್ಸ್, ತಗೊಳ್ರಿ, ಎಂಜಾಯ್ ಮಾಡಿ. ಹಾ, ಇವತ್ತು ನಮ್ಮ ದಿನ. ಕಮಾನ್ ಬಾಸ್, ಇವತ್ತು ನಮ್ಮ ಜೊತೆ ಸೇರು. ತುಂಬ ದಿನ ಆಯ್ತು ಇಂಥ ಟೈಮ್ ಸಿಗದೆ. ಈಗ ತಲೆ ಕೈ ಇಟ್ಟು ಪ್ರಯೋಜನ ಇಲ್ಲ. ಏನು ಜಾನ್ ಡ್ಯಾಡ್, ಏನು ಹೇಳಲಿಕ್ಕಿಲ್ವಾ?
ಮಕ್ಕಳನ್ನ ಲೆಕ್ಕಕ್ಕಿಂತ ಹೆಚ್ಚು ಮುದ್ದಾಡುವಾಗ, ಕೇಳಿದಷ್ಟು ದುಡ್ಡು ಅನಗತ್ಯವಾಗಿ ಕೊಡುವಾಗ, ಪ್ರತಿಷ್ಠಿತ ಕಾಲೇಜುಗಳಿಗೆ ಕಲೀಲಿಕ್ಕೆ ಕಲಿಸುವಾಗ ಕಾಳಜಿ ವಹಿಸ್ಬೇಕು ಅಂತ ಗೊತ್ತಿರೋ ನಿಮ್ಗೆ? ಅಲ್ಲ ಡಾಕ್ಟ್ರಿ, ಈಗ ಜಾನ್ ಹೆಂಗ ಅವನು ಹೇಳಿ? ಏನ್ ಹೇಳು ಸಾಬ್ರೆ, ಒಂದು ಜೀವವನ್ನ ಬದುಕಿಸುವುದಕ್ಕೆ ನಿನ್ನೆಯಿಂದ ಪ್ರಯತ್ನಿಸಿದ್ದೇವೆ. ಇವತ್ತು ಜಾನ್ ನಾಳೆ ಇವರು. ಹೌದು ಡಾಕ್ಟರ್, ನಾನು ಹಲವಾರು ವರ್ಷಗಳಿಂದ ಇದನ್ನ ನೋಡ್ತಿದ್ದೇನೆ. ಡ್ರಗ್ಸ್ಗೆ ಬಲಿಯಾದವರನ್ನ ಹೇಗೆ ಮುಕ್ತಿಗೊಳಿಸುವುದೆಂದು ಗೊತ್ತಾಗ್ತಾ ಇಲ್ಲ. ಸುಮಾರು 3.4 million ಡ್ರಗ್ಸ್ ಸಂತ್ರಸ್ತರಿದ್ದಾರೆ. ಪರಿಸರ ಆರೋಗ್ಯವಂತ ಯುವ ಜನರು ಮಾದಕ ವ್ಯಸನಕ್ಕೆ ಬಲಿಯಾಗಿ ಸಮಾಜಕ್ಕೂ ಹೊರೆಯಾಗಿ ಒಂದು ದುರ್ಬಲ ಸಮಾಜದ ಉದಯಕ್ಕೆ ಕಾರಣವಾಗುತ್ತಿದ್ದಾರೆ. ಮಾದಕ ವ್ಯಸನ ಕೇವಲ ಯುವ ಜನರನ್ನು ಮಾತ್ರ ಕೊಳ್ಳುತ್ತಿಲ್ಲ, ಜೊತೆಗೆ ಅಮೂಲ್ಯವಾದ ವಿದ್ಯಾರ್ಥಿ ಸಮೂಹವನ್ನು ಮತ್ತು ಅದರಿಂದ ಶಿಕ್ಷಣ ವ್ಯವಸ್ಥೆಯನ್ನು ಅಳುಗಾಡಿಸುತ್ತಿದೆ. ಮಾದಕ ವ್ಯಸನವೆಂಬುದು ಕೇವಲ ವ್ಯಕ್ತಿ ಸಮಸ್ಯೆಯಲ್ಲ, ಅದರ ಜೊತೆ ಜೊತೆಗೆ ಕುಟುಂಬ, ಸಮಾಜ ಮತ್ತು ದೇಶವನ್ನು ಹಾಳು ಮಾಡುತ್ತವೆ. ಸಾಮಾಜಿಕ ಪಿಡುಗಿನ ವಿರುದ್ಧ ನಿಲ್ಲಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲಿದೆ. ಶಾಲಾ ಕಾಲೇಜುಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ, ಬೀದಿ ವಾರ್ಡುಗಳಲ್ಲಿ ಇದರ ವಿರುದ್ಧ ಜಾಗೃತಿ ಮೂಡಿಸಬೇಕಾಗಿದೆ. ಅದಕ್ಕೆಂದೇ ಒಂದು ಸಮೂಹವನ್ನು ಸಜ್ಜುಗೊಳಿಸಬೇಕಾಗಿದೆ. ಇದನ್ನು ಮನಗಂಡು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿಯು ಡ್ರಗ್ಸ್ ಕಿಲ್ಲರ್ ಜೀವಕ್ಕೆ ಪ್ರಾಮುಖ್ಯತೆ ನೀಡಿ ಎಂಬ ಘೋಷಣೆಯೊಂದಿಗೆ ಮಾದಕ ದ್ರವ್ಯ ವಿರೋಧಿ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಮಾದಕ ದ್ರವ್ಯ ಮುಕ್ತ ಸಮಾಜವನ್ನು ಕಟ್ಟಲು ಮುಂದಾಗಿದೆ. ಈ ಅಭಿಯಾನದ ಯಶಸ್ವಿಯಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಹೊಸ ಸಮಾಜವೊಂದನ್ನ ನಿರ್ಮಿಸೋಣ. ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹದ್ದು, ಆದ್ದರಿಂದ ಈ ದೇಶದ ಒಳಿತನ್ನು ಬಯಸುವಂತಹ, ಸಮಾಜದ ಒಳಿತನ್ನು ಬಯಸಿರುವಂತಹ ಎಲ್ಲರೂ ಕೂಡ ನಮಗೆ ದೇಣಿಗೆಯನ್ನು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಮಾದಕ ದ್ರವ್ಯ ವಿರೋಧಿ ಅಭಿಯಾನದ ಯಶಸ್ವಿಯಲ್ಲಿ ಭಾಗಿದಾರರಾದಂತಹ ಈ ನಾಡಿನ ಎಲ್ಲ ಪ್ರಜಾವಂತ ನಾಗರಿಕ ಬಂಧುಗಳಿಗೆ ಹೃದಯಾಂತರದ ಧನ್ಯವಾದವನ್ನು ಸಮರ್ಪಿಸುತ್ತಾ ನಮ್ಮ ಮುಂದಿನ ಬೀದಿಗಾಗಿ ನಾವು ತೆರಳುತ್ತಾ ಇದ್ದೇವೆ. ಜೈ ಹಿಂದ್, ಜೈ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ.